ತ್ರಿಮೂರ್ತಿ ಸ್ವರೂಪ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಪಶು ಪಕ್ಷಿ ಪ್ರಾಣಿ ಸಂಕುಲನವನ್ನು ಸಮೃದ್ಧಿತನದಿಂದ ಬೆಳೆಸ್ತಕ್ಕಂಥವನು, ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಒಮ್ಮೆ ಕೋಗುಡಿದು ಕರೆದರೂ ಒಗ್ಗಟ್ಟು ಬರ್ತಕ್ಕಂಥ ಮೂರ್ತಿ ಅಂದರೆ ಅದು ದತ್ತ ಮಹಾರಾಜ. ಆತ್ಮಗಳಿದ್ರು, ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವ್ರಿದ್ರು, ಕೆಲವು ಭೂತ ಚೇಷ್ಟೆಗಳಲ್ಲಿ ಒದ್ದಾಡ್ತಾ ಇದ್ರು ಸಹಿತ, ಅಂತಹ ದುಷ್ಟತನದ ದುಷ್ಟಾತ್ಮಗಳಿದ್ರು ಸಹಿತ ಅದನ್ನು ಹೊಡೆದೋಡಿಸುವಂತ ಶಕ್ತಿ ಗುರು ದತ್ತ ಮಹಾರಾಜರಗಲ್ದಿರ ಮತ್ತಾರಿಗೂ ಇಲ್ಲ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಜೀ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೋ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ. ಒಂದು ಘಳಿಗೆ ನನಗಾಗಿ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಅಜೀರ್ಣ, ಎದೆಯುರಿ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ, ಹೀಗೆ ಹೊಟ್ಟೆಗೆ ಸಂಬಂಧಿಸಿರೋ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬೆಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರೋ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರೋ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ, ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ ABಪ್ರಾಪರ್ಟೀಸ್ ತುಮಕೂರು ರಸ್ತೆ ನೆಲಮಂಗ್ಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 or 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ ಸ್ಪಾಟ್ ಬುಕ್ಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಇಂದೇ ಸಂಪರ್ಕಿಸಿ ABಪ್ರಾಪರ್ಟೀಸ್. ವೀಕ್ಷಕರೇ, ಇಂದು December 19 ತಾರೀಕು, ಶುಭ ಗುರುವಾರ, ಗುರುಗಳ ವಾರ. ಈ ಶುಭ ದಿನದ ವಿಶೇಷತೆ ಏನು, ರಾಶಿ ಫಲ ಹೇಗಿದೆ, ಪಂಚಾಂಗದಲ್ಲೇನಿದೆ, ನಾವು ಮಾಡಬೇಕಾಗಿರುವಂಥ ಪೂಜಾನುಷ್ಠಾನಗಳೇನು, ಜೊತೆಗೆ ನಿಮ್ಮ ಸ್ವರತರಂಗವನ್ನು ಕೇಳೋದ್ರ ಮೂಲಕ ಹಾಗೂ ಕಣ್ಣಿನ ರೇಖೆಗಳನ್ನು ನೋಡೋದ್ರ ಮೂಲಕ ಗುರುಜಿಯವರು ಎಂದಿನಂತೆ ಪರಿಹಾರವನ್ನು ನೀಡ್ತಾರೆ. ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 0804121999, ದಟ್ ಇಸ್ 0804121999. ಹಾಗೂ ನಮಗೆ ನಮ್ಮ ಫೋನ್ ಲೈನ್ ಯಾವಾಗಲೂ ರಿಂಗ್ ಆಗ್ತಾನೇ ಇರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ. ಕಾರಣ ಕರೆ ಸಿಗೋದೇ ಇಲ್ಲ, ಕನೆಕ್ಟೇ ಆಗೋದಿಲ್ಲ ಅಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಖಂಡಿತವಾಗ್ಲೂ ಪತ್ರಗಳನ್ನು ಬರ್ದು ಕಳಿಸ್ಬೋದು. ಚಕ್ಷುರ್ಮತಿ ವಿಭಾಗದಲ್ಲಿ ನಿಮ್ಮ ಪತ್ರಗಳನ್ನು ಓದ್ತೀವಿ. ಆದರೆ ಪತ್ರ ಕಳಿಸೋವಾಗ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣಿಸ್ಬೇಕು. ಅಂಥ ಭಾವಚಿತ್ರದೊಂದಿಗೆ ಸಮಸ್ಯೆ ಏನು ಅನ್ನೋದನ್ನು ಬರ್ದು ಕಳಿಸಿ. ನಮ್ಮ ವಿಳಾಸ ಜೀ ಕನ್ನಡ ವಾಹಿನಿ ಮಹರ್ಷಿ ವಾಣಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199, Bengaluru 1. ಅಷ್ಟೇ ಅಲ್ಲ, ಗುರುಜಿಯವರು ವನಸಿರಿ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ನಿಮ್ಮ ಭಾಗದಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಬೆಳೆಯುವಂಥ ವನಸಿರಿ ಅಥವಾ ನಿಮಗೆ ತಿಳಿದಿರುವ ವನಸಿರಿ ಅಥವಾ ತಿಳ್ಕೋಬೇಕು ಅಂತಿನೋ ವನಸಿರಿ ಬಗ್ಗೆ ಖಂಡಿತವಾಗ್ಲೂ ಪತ್ರವನ್ನು ಬರೆದು ಕಳಿಸ್ಬೋದು. ಆದರೆ ಪತ್ರದ ಮೇಲೆ, ಅಂದರೆ ಆನ್ವೆಲಪ್ ಮೇಲೆ ವನಸಿರಿ ಬಗ್ಗೆ ಅನ್ನೋದನ್ನು ಮೆನ್ಷನ್ ಮಾಡಿ. ಖಂಡಿತವಾಗ್ಲೂ ಆ ಬಗ್ಗೆ ಕೂಡ ಮಾಹಿತಿ ನೀಡ್ತೀವಿ, ಅಥವಾ ನೀವು ಕೊಟ್ಟ ಮಾಹಿತಿಯನ್ನು ಜನರಿಗೆ ನಾವು ತಿಳಿಸ್ತೀವಿ ನಿಮ್ಮ ಹೆಸರು ಹೇಳೋದ್ರ ಮೂಲಕ. ಇನ್ನು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಗುರುಜಿಯವರು ಭೇಟಿ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕು. ಇದೇ ಶನಿವಾರ, ಅಂದರೆ December 21 ತಾರೀಕು ಮಧ್ಯಾಹ್ನ ಗುರುಜಿಯವರು ವಿಜಯಪುರಕ್ಕೆ ಬರ್ತಿದ್ದಾರೆ. ಅಂತಹ ಐತಿಹಾಸಿಕ ಮಹಾನಗರಿಯಲ್ಲಿ ಏನು ವಿಶೇಷ ಕಾರ್ಯಕ್ರಮ ಇದೆಯಪ್ಪ ಅಂತ ಕೇಳಿದ್ರೆ, ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಶ್ರೀ ಭಕ್ತ ಅಯ್ಯಪ್ಪ ಸೇವಾ ಸಂಘ ಹಾಗೂ ಗುರುಜಿಯವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಗುರುಕಟಾಕ್ಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಜೊತೆಯಾಗಿ ಹೇಳುವಂಥ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಘೋಷವಾಕ್ಯ ದರ್ಬಾರ್ ಹೈಸ್ಕೂಲ್ ಮೈದಾನದ ದಶ ದಿಕ್ಕುಗಳಲ್ಲೂ ಮಾರ್ದನಿಸಬೇಕು ಅನ್ನೋದೇ ನಮ್ಮ ಆಸೆ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗುರುಜಿಯವರು ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ನಿಂತರೆ ಸಂಪೂರ್ಣವಾಗಿ ಭಕ್ತಿ ಪರವಶರಾಗ್ತಾರೆ. ಅಂಥ ಭಕ್ತಿ ಪರಾಕಾಷ್ಠೆಯ ಮಹಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅನ್ನೋದೇ ನಮ್ಮ ಆಸೆ. ಖಂಡಿತವಾಗ್ಲೂ ಬನ್ನಿ, ಗುರುಜಿಯವ್ರನ್ನ ಕೂಡ ಭೇಟಿ ಮಾಡಿ ಅಂತ ಹೇಳ್ತಾ, ಇಂದು ಗುರುಗಳ ವಾರ ಅಂದಮೇಲೆ ಗುರುಗಳ ದರ್ಶನ ಮಾಡಬೇಕಲ್ವಾ, ಬನ್ನಿ. ಆರು ಶಾಸ್ತ್ರವ ಓದಿದರೆಲ್ಲ ನೂರಾರು ಪುರಾಣವ ಮುಗಿಸಿ
ಓದಿದರಿಲ್ಲ, ಆರು ಶಾಸ್ತ್ರವ ಓದಿದರಿಲ್ಲ, ನೂರಾರು ಪುರಾಣವ ಮುಗಿಸಿದರಿಲ್ಲ, ಸಾರ ನ್ಯಾಯ ಕಥೆಗಳ ಕೇಳಿದರಿಲ್ಲ, ಸಾರ ನ್ಯಾಯ ಕಥೆಗಳ ಕೇಳಿದರಿಲ್ಲ, ಧೀರನಾಗಿ ಪೇಳಿದರಿಲ್ಲ, ಧೀರನಾಗಿ ಪೇಳಿದರಿಲ್ಲ, ದೊರೆಯ ತಣ್ಣ ಮುಕುತಿ ಅಣ್ಣ, ದೊರೆಯ ತಣ್ಣ ಮುಕುತಿ. ಕೊರಳೊಳು ಮಾಲೆ ಧರಿಸಿದರಿಲ್ಲ, ಬೆರಳೊಳು ಜಪಮಣಿ ಎಣಿಸಿದರಿಲ್ಲ, ಕೊರಳೊಳು ಮಾಲೆ ಧರಿಸಿದರಿಲ್ಲ, ಬೆರಳೊಳು ಜಪಮಣಿ ಎಣಿಸಿದರಿಲ್ಲ, ಮರುಳನಾಗಿತ ಶರೀರಕ್ಕೆ ಬೂದಿ, ಮರುಳನಾಗಿ ತಾ ಶರೀರಕ್ಕೆ ಬೂದಿ, ಒರೆಸಿಕೊಂಡು ತಾ ತಿರುಗಿದರಿಲ್ಲ, ಒರೆಸಿಕೊಂಡು ತಾ ತಿರುಗಿದರಿಲ್ಲ, ದೊರೆಯ ತಣ್ಣ ಮುಕುತಿ ಅಣ್ಣ, ದೊರೆಯ ತಣ್ಣ ಮುಕುತಿ. ಶುಕ್ಲಾಂಬರದರಂ ಮಿಷ್ಟಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಸ್ರವಿಗ್ಧೋಪಶಾಂತಯೇ ಶ್ರೀಮನ್ ಮಹಾಶಕ್ತದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶ್ರೀ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ. ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇಟ್ಟುವಂಟಿ ಸೇವಾ. ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದರೂ ಇದ್ದರೆ ಆ ದೋಷ ಪರಿಹಾರ ಅರ್ಥ ಆಗಬೇಕಾದ್ರೆ ಗಾಣಗಾಪುರದ ಶ್ರೀಕ್ಷೇತ್ರಕ್ಕೆ ಬರಬೇಕು. ಗಾಣಗಾಪುರದ ಶ್ರೀಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು, ಪೀಡೆ ಪಿಶಾಚಿಗಳನ್ನು, ಬ್ರಹ್ಮ ರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರು ದತ್ತರ ಈ ಕ್ಷೇತ್ರ ಗಾಣಗಾಪುರ, ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲಾನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಗ್ಗೆ ಎರಡೂವರೆಗೆ ಪ್ರಾರಂಭವಾಗುವಂಥ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂಥ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಜನ ಅರ್ಥಗರ್ಭಿತವಾದಂಥ ಆಗಮ ಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ನಿರಂತರವಾದಂಥ ಸೇವೆ, ನಿರಂತರವಾದಂಥ ಪೂಜಾ ಅನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸ್ಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ಯಾವಾಗ ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸ್ಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿದಿನ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂಥ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ, ಗುರು ದತ್ತರ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂಥ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ದದೇಕ ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಮುಕ್ತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಿವನ್ ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ.
ಗುರುವಾರ ಗುರುಗಳ ಆರಾಧನೆಗೆ ಬಹಳ ಶ್ರೇಷ್ಠವಾದ ದಿನ. ಅಂಥದ್ರಲ್ಲಿ ಗಾಣಗಾಪುರದ ಶ್ರೀ ಗುರುದತ್ತರ ದರ್ಶನದೊಂದಿಗೆ ಕಾರ್ಯಕ್ರಮ ಶುರುವಾಗಿದೆ. ಖಂಡಿತವಾಗ್ಲೂ ಶುಭ ಫಲಗಳೇ ಇವತ್ತು ದಿನವಿಡೀ ಇರುತ್ತೆ ಅನ್ನೋ ನಂಬಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಅಥರ್ವಣ ಪರಿಹಾರ ಪ್ರವೀಣ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವನಸಿರಿ ಆಯುರ್ವೇದ ರತ್ನ, ವಿದ್ಯೋಪಾಸಕ ರತ್ನ, ಸ್ವರ ಸರ್ವಜ್ಞ ಹಾಗೂ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು, ಗುರುಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ್. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ್. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕೀ ಜಯ್. ಶಂಕರನ ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರ ಧರ್ಮದಲ್ಲೂ ಸಹಿತ ಗುರುಗಳಿದ್ದಾರೆ. ಧರ್ಮದ ಅಧಿಪತಿಗಳಂದರೆ ಧರ್ಮವನ್ನು ಸರಿಯಾದಂತಹ ಮಾರ್ಗದಲ್ಲಿ ನಡೆಸುವಂತಹರು ಗುರುಗಳು. ಅದಕ್ಕಾಗಿ ಪ್ರತಿಯೊಬ್ಬರ ಧರ್ಮದಲ್ಲಿರ್ತಕ್ಕಂಥ ಗುರುಗಳನ್ನು ಪ್ರತಿಯೊಬ್ಬರನ್ನು ಸಹಿತ ಪ್ರಾರ್ಥಿಸಬೇಕಾದ ಧರ್ಮ. ಹಾಗೆ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಸಹಿತ ಧರ್ಮ ಮಾರ್ಗದಲ್ಲೇ ಇರಬೇಕು. ಧರ್ಮವನ್ನು ಹೊಡೆಯುವಂತಹ ಕಾಯಕಕ್ಕೆ ಯಾರೂ ಮುಂದಾಗಬಾರದು. ಯಾಕೆಂದರೆ ನಾವೆಲ್ಲರೂ ಸಹಿತ ಒಂದೇ ಸೂರ್ಯನಡಿ ಇದ್ದೇವೆ. ನಮ್ಮೆಲ್ಲರಿಗೂ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ. ಹಾಗೆ ಈ ಸುಂದರವಾದಂತಹ ಭೂಮಿ ಮೇಲೆ ಬದುಕುವಂತಹ ಹಕ್ಕು ಎಲ್ಲರಿಗೂ ಇದೆ. ಹಾಗೆ ಈ ಭೂಮಿ ಮೇಲಿರ್ತಕ್ಕಂತಹ ನಾವು ನೀವೆಲ್ಲರೂ ಸಹಿತ ಸ್ವಚ್ಛಂದವಾದಂತಹ ಬದುಕನ್ನು ಸಾಗಿಸಬೇಕಾಗಿದೆ. ಅದಕ್ಕಾಗಿ ಗುರುವಿನ ಅನುಗ್ರಹ ಬೇಕಾಗಿದೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ನಾನು, ನಂದು, ಅಹಂ ಅಥವಾ ನನ್ನಿಂದಲೇ ಸಾಧ್ಯ ಅಂತೇಳಿ ಯಾರು ಮದಾಂಧರಾಗಿ ನಡೆದರೂ ಯಾರೂ ಭೂಮಿ ಮೇಲೆ ನಿಲ್ಲೋರಿಲ್ಲ. ಭಗವಂತ ಎಲ್ಲ ಸ್ಥಿತಿಗತಿಗಳ ಬಗ್ಗೆಯೂ ಹೊಡೆದಾಡಕ್ಕೆ ಪ್ರತಿಯೊಬ್ಬ ಮನುಷ್ಯನು ಸಹಿತ ಇದ್ದಾನೆ. ಭಗವಂತ ಕೊಟ್ಟದ್ರಲ್ಲಿ ತೃಪ್ತರಾಗಿರ್ತಕ್ಕಂಥದ್ದನ್ನು ಬಿಟ್ಟು ಎಲ್ಲ ಸ್ಥಿತಿಗತಿಗಳ ಬಗ್ಗೆ ದೇವರು ಏನು ಕೊಟ್ಟಿದ್ದಾನೋ ಅವನನ್ನು ಕೊಟ್ಟಿದ್ದಿರತಕ್ಕಂಥದ್ದು ಅಂದರೆ ಯಾರ್ಯಾರ ಅದೃಷ್ಟ ಫಲದ ಮೇಲೆ, ಯಾರ್ಯಾರ ಭವಿಷ್ಯದಲ್ಲಿ, ಯಾರ್ಯಾರ ಅವರ ಅದೃಷ್ಟ ಪೂರ್ವಜನ್ಮದ ಸಂಸ್ಕೃತಿ ಸಂಸಾರ ಸಂಪ್ರದಾಯ ಅಥವಾ ಪೂರ್ವಜನ್ಮದ ಸುಕೃತದ ಮೇಲೆ ಅವ್ರಿಗೆ ಏನು ಸಿಗುತ್ತೋ ಸಿಕ್ಕದ್ರಲ್ಲಿ ಸುಖ ಸಂತೋಷದಿಂದ ಕಾಯ್ತಾ ಇರ್ತಾರೆ. ಅದರಲ್ಲೂ ಇನ್ನಷ್ಟು ಬೇಕು, ಮಗದಷ್ಟು ಬೇಕು, ಮತ್ತಷ್ಟು ಬೇಕು, ಮುಂದಿನ 7 ಜನ್ಮ ಆದರೂ ತಿನ್ನಬೇಕು, ಮುಂದಿನ 7 ಜನ್ಮಕ್ಕಾಗುವಷ್ಟು ಕೂಡಿಟ್ಟು ಇನ್ನೂ ತಿನ್ನಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತಕ್ಕಂಥವ್ರು ಸಹಿತ ಆಮೇಲೆ ಒಂದು ದಿವಸ ಆಲೋಚನೆ ಮಾಡಬೇಕಾಗತ್ತೆ. ಮೊನ್ನೆ ಅಷ್ಟೇ ಒಬ್ಬರು ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರು. ಏನಪ್ಪ ಅಂದರೆ ಅತಿಯಾಗಿ ಬೇಕು 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 ಅಂತಕ್ಕಂಥವ್ರು, ಹೆಚ್ಚು ಸ್ಥಿತಿಗತಿಗಳನ್ನು ಇದ್ದೂ ಸಹಿತ ಇನ್ನೂ ಬೇಕು ಅಂತಕ್ಕಂಥವ್ರು, ಅವ್ರನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಕ್ಕೆ ಒಂದು ದಿವಸ ಸನ್ಮಾನ ಮಾಡಲಿಕ್ಕೆ ಕರೆದ್ರಂತೆ. ಸನ್ಮಾನದ ಸ್ಥಳ ಯಾವುದಪ್ಪ ಅಂದರೆ ಆ ಸನ್ಮಾನದ ಸ್ಥಳವನ್ನು ಮಾತ್ರ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ, ಆದರೆ ನೀವು ಆ ಸ್ಥಳವನ್ನು ನಾವು ನಿಮಗೆ ಹೇಳಲಿಕ್ಕಾಗುವುದಿಲ್ಲ, ಆದರೆ ನೀವು ಬರಲೇಬೇಕು ಅಂತ ಹೇಳಿ ಸಾಕಷ್ಟು ಜನನ ಒಳ್ಳೆ ಉನ್ನತವಾದಂಥ ಸ್ಥಿತಿಗತಿಯಲ್ಲಿರ್ತಕ್ಕಂಥವ್ರನ್ನ ಅವರು ಇನ್ನೂ ಸಾಧನೆ ಮಾಡಬೇಕು ಅಂತ ಹಂಬಲ ಪಡ್ತಿರ್ತಕ್ಕಂಥವ್ರ ಸಾಧನೆ ಅಂದರೆ ಯಾವುದು? ಸ್ಥಿತಿಗತಿಗಳ ಸಾಧನೆ, ಹಣಕಾಸನ್ನು ಸಂಪಾದನೆ ಮಾಡುವಂಥ ಸಾಧನೆ. ವ್ಯಕ್ತಿಗೆ ಒಂದಿಷ್ಟು ಆಸೆ ಇದೆ, ಆಸೆ ಒಂದಿಷ್ಟಲ್ಲ ಜಾಸ್ತಿನೇ ಇರುತ್ತೆ. ಆದರೆ ಇರ್ತಕ್ಕಂತಹ ಆಸ್ತಿ ಅಂದರೆ ಆಸೆ ಅಂತಕ್ಕಂಥದ್ದನ್ನು ಆಸ್ತಿಯಾಗಿ ತಿಳ್ಕೊಂಡು ಇನ್ನಷ್ಟು ಬೇಕು, ಅಲ್ಲಿರೋ ಜಮೀನು ಬೇಕು, ಇಲ್ಲಿರೋ ಜಮೀನು ಬೇಕು, ಆ ಆಸ್ತಿ ಬೇಕು, ಈ ಆಸ್ತಿ ಬೇಕು, ಆ ಮನೆ ಬೇಕು, ಈ ಮನೆ ಬೇಕು, ಸ್ವಲ್ಪ ಪಕ್ಕದ ಮನೆಯವ್ರು ಬೇಕಾದರೆ ಆ ಜಾಗ ನಂದೇ ಆಗಿರಬೇಕು, ಇಷ್ಟೆಲ್ಲ ಆಸೆ ಇರತಕ್ಕಂಥ ಒಂದಷ್ಟು ಜನನ ಆಯ್ಕೆ ಮಾಡಿ ನಿಮ್ಮಲ್ಲಂತೂ ನಿಮ್ಮಲ್ಲಿ ಮೇಲು ಕೀಳು ಎಂಬತಕ್ಕಂಥದ್ದು ಇಷ್ಟಿದೆ, ಜಾತಿ ತಾರತಮ್ಯ ಇದೆ, ಮೇಲು ಕೀಳು ಇದೆ, ಅವನು ಬಡವ ವಲ್ಲಿಗ ಇದೆ, ನಾನು ಅವನಿಗಿನ್ನ ಚೆನ್ನಾಗಿ ಕಾಣಿಸ್ಬೇಕು ಇದೆ, ಅವನಿಗಿನ್ನ ನಾನು ಎತ್ತರವಾಗಿ ಬೆಳಿಬೇಕು ಇದೆ, ಅವ್ರ ಮನೆಗಿನ್ನ ನನ್ನ ಮನೆ ದೊಡ್ಡದಾಗಿರಬೇಕು ಇದೆ, ಇಷ್ಟೆಲ್ಲ ಇದ್ದರೂ ಸಹಿತ ಗುರುವಿನ ಮಾರ್ಗದರ್ಶನ ಎಲ್ಲರೂ ತಿಳ್ಕೊಳ್ಬೇಕಾದ್ದು. ಒಳಗಿರ್ತಕ್ಕಂತಹ ಜೀವಾತ್ಮಕ್ಕೆ ಎಷ್ಟು ಶಕ್ತಿ ಎಷ್ಟು ತೃಪ್ತಿ ಕೊಡಬೇಕು ಅಷ್ಟು ಕೊಡಬೇಕು, ಅಷ್ಟಿದ್ದರೆ ಸಾಕು ಅಂತ ಗುರುಗಳು ಹೇಳ್ತಿದ್ರು. ಆದರೆ ಗುರುವಿನ ಮಾತನ್ನೂ ಸಹಿತ ಲೆಕ್ಕಿಸ್ದಿರ ಹೆಜ್ಜೆ ಮುಂದಕ್ಕಾಗಿ ನಡೀತಿದ್ದಕ್ಕಾಗಿ ಒಂದು ತಂಡ ಒಬ್ಬರನ್ನ ಒಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಮಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ತಿಳಿಬೇಕಾದ್ದು ತಿಳಿಸ್ಬೇಕಾದ್ದು ಸಾಕಷ್ಟು ವಿಚಾರಗಳಿದೆ, ಅಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂಥೇಳಿ ಸೀದಾ ಅವ್ರನ್ನ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ಮಶಾನ ಯಾವುದು ಅಂತಕ್ಕಂಥದ್ದು ಹೇಳಲ್ಲ, ಸ್ಮಶಾನಕ್ಕೆ ಅಂತ ಕರೆಯಲ್ಲ, ಆದರೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಸನ್ಮಾನ ಅಂತಾರೆ. ಏನಲ್ಲಿ ಸನ್ಮಾನ? ಅಲ್ಲಿ ಒಂದೊಂದು ಗೋರಿಗಳಲ್ಲೂ ಒಂದೊಂದು ಸ್ಥಳಗಳಲ್ಲೂ ಮಲಗಿರ್ತಕ್ಕಂಥ ದೇಹಗಳು, ಮೃತದೇಹಗಳಿದೆಯಲ್ಲ,
ಅಲ್ಲಿ ಅವರಲ್ಲಿ ತಾರತಮ್ಯದ ಬಗ್ಗೆ ಚಿಂತನೆ ಹೇಳ್ತಾರೆ. ಇವರು ಇಂಥ ಸಂಸ್ಥಾನದ ರಾಜರು, ಇವರು ಇಂತಹ ಸಂಸ್ಥಾನದ ರಾಜರು, ಇವರು ಇಂತಹ ಸಂಸ್ಥಾನ ಅಥವಾ ಇಂತಹ ಒಂದು ಸ್ಥಿತಿಗತಿಗಳಲ್ಲಿ ಬೆಳೆದವರು, ಇವರು ಸಾಕಷ್ಟು ಜನ ಸುಮಾರು ಒಂದು 25-30 ತಲೆಗಳನ್ನ ಎತ್ತಿರ್ತಕ್ಕಂಥವ್ರು. ಇವರು ಏನೂ ಇಲ್ಲ, ರೈತನಾಗಿ ಅನ್ನವನ್ನು ಉಡಬಡಿಸಿ ಸಾಕಷ್ಟು ಜನಕ್ಕೆ ದೇಹವನ್ನು ತನ್ನ ಮನಸ್ಥಿತಿಯನ್ನು ದೇಹವನ್ನು ದಂಡಿಸಿ ಬೆಳೆದಿರ್ತಕ್ಕಂಥ ಪದಾರ್ಥದಿಂದ 10 ಜನಕ್ಕೆ ಊಟ ಹಾಕಿದವರು ಇವರಿಲ್ಲಿದ್ದಾರೆ. ಮೇಲಿಂದ ತಳಗ್ ತನಕ, ಅಂದರೆ ವ್ಯಕ್ತಿ ತಾನು ಹಾಕುವ ಹೆಜ್ಜೆನಲ್ಲಿ ನೋಡುವಂತಹ ಪ್ರತಿಯೊಂದು ಹಂತಕ್ಕೂ ಸಹಿತ ನಾನು 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 ಅಂತಕ್ಕಂಥವ್ರು ಎಲ್ಲರೂ ಸರಿಸಮಾನರಾಗಿ ಆ ಭೂಮಿ ಮೇಲೆ ಅಲ್ಲೇ ಇದ್ದಾರೆ. ಅಲ್ಲಿರ್ತಕ್ಕಂಥವ್ರನ್ನ ನೋಡಿ ಇಲ್ಲಿ ಕರೆದಿದ್ರಲ್ಲ ಸನ್ಮಾನಕ್ಕೆ, ಇವರು ಆಲೋಚನೆ ಮಾಡಿದ್ರು ನನ್ನನ್ನು ಯಾಕೆ ಇಲ್ಲಿ ಕರೆದ್ರಿ ಅಂದಾಗ, ನೋಡಿ ಇಷ್ಟೆಲ್ಲ ಇದೆ, ಇಲ್ಲಿ ರಾಜರು ಇದ್ದಾರೆ, ಭಿಕ್ಷಕನಿದ್ದಾನೆ, ಸ್ಥಿತಿಗತಿಗಳಿರ್ತಕ್ಕಂಥವ್ರಿದ್ದಾರೆ, ಅಧಿಕಾರದಲ್ಲಿದ್ದವರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಇಲ್ಲಿ ಯಾರ್ದು ಕಿತ್ತಾಟ ಇಲ್ಲ. ಹಾಗೆ ಇಲ್ಲಿ ಯಾರು ಇನ್ನೂ ಬೇಕು, ನನಗೆ ಈ ಜಾಗ ಬೇಕು, ಪಕ್ಕದಲ್ಲಿ ಬೇಕು, ಇನ್ನೊಂದು 3 ಅಡಿ ಆ ಕಡೆ ಜರುಗಿಸ್ಬೇಕು, ಗೊತ್ತಿಲ್ಲ. ಇಷ್ಟಿದ್ದು ಇನ್ನೂ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿದೆಯಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ತಾನು ಏನು ಸಂಪಾದನೆ ಮಾಡಿದ್ರೂ ಬಿಟ್ಟು ಹೋಗುವಂಥದ್ದೇ. ಆದರೆ ಸಂಪಾದನೆ ಮಾಡುವಾಗ ಸಾಧ್ಯವಾದಷ್ಟು ಈ ಒಳ್ಳೆಯದು ಕೆಟ್ಟದ್ದಿದೆಯಲ್ಲ, 4 ಜನಕ್ಕೆ ತೃಪ್ತಿ ಕೊಟ್ಟು ಬದುಕುವಂಥದ್ದಿದೆಯಲ್ಲ, 4 ಜನಕ್ಕೆ ತೃಪ್ತಿ ಕೊಟ್ಟು ನಿನ್ನ ಜೀವನ ಸಾರ್ಥಕ ಆಯ್ತಪ್ಪ ಅನ್ನಿಸ್ಕೊಳ್ಳೋದ್ರಲ್ಲಿ ಸಾಕಷ್ಟು 3 ಅರ್ಥಗಳಿದೆ. ಹಾಗೆ ಅನ್ನಿಸ್ಕೊಂಡವನು ಕಡೆಗೆ ಅಲ್ಲೇ ಇರಬೇಕು, ಆತನಿಗೆ ಪ್ರತ್ಯೇಕವಾದ ಸ್ಥಾನ ಇಲ್ಲ. ಅಂದರೆ ಮನುಷ್ಯ ತಾನು ಹೇಗೆ ಬಂದರೂ ಸೇರುವ ಜಾಗ ಅದು, ತನ್ನ ಎಷ್ಟೇ ಸ್ಥಿತಿಗತಿಗಳಾದರೂ ಬಿಟ್ಟು ಹೋಗಿ ಸೇರುವ ಜಾಗ ಅದು. ಆ ಜಾಗದಲ್ಲಿ ಮೇಲು ಕೀಳಿಲ್ಲ, ಜಾತಿ ಮತ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ. ಜೊತೆಗೆ ನಿಗದಿಯಾಗಿರ್ತಕ್ಕಂಥ ಸ್ಥಳಕ್ಕಿಂತ 1 ಇಂಚು ಜಾಗ ಆ ಕಡೆ ಕಡೆ ಬೇಡವಾಗಿರುವಂಥದ್ದು. ಇಂತಹ ಪರಿಸ್ಥಿತಿನಲ್ಲಿ ಗುರು ಹೇಳುವಂತಹ ಒಂದೊಂದು ವಾಕ್ಯಗಳಿರುತ್ತಲ್ಲ, ಒಂದೊಂದು ಪದಗಳ ಅರ್ಥ, ಗುರು ಹೇಳುವಂತಹ ಪದ ಅರ್ಥದ ಆ ವಿಶೇಷತೆಯನ್ನು, ಅದರ ಸಿರಿ ಸಂಪತ್ತನ್ನು ನೀನು ಸಂಪಾದನೆ ಮಾಡು. ಆ ಸಂಪತ್ತು ನಿನ್ನತ್ರ ಇದ್ದು ನೀನು ಇನ್ನಷ್ಟು ಜನಕ್ಕೆ ಅದನ್ನು ದಾಸೋಹವಾಗಿ ಖರ್ಚು ಮಾಡು, ಅದನ್ನು ಇನ್ನೂ 4-5 ಜನಕ್ಕೆ ತಿಳಿಸು. ಆಗಷ್ಟೇ ಜೀವನದಲ್ಲಿ ಸಾಕಷ್ಟು ಸಾಫಲ್ಯತೆ ಇದೆ, ಮೌಲ್ಯಗಳಿದೆ. ನಿನ್ನ ಸಂಪಾದನೆ, ನಿನ್ನ ಸ್ಥಿತಿಗತಿಗಳು, ನಿನ್ನ ಆಸ್ತಿ ಅಂತಸ್ತು ಎಲ್ಲವೂ ಹೀಗಿದ್ದರೆ ನೀನು, ನಿನ್ನ ಪರಿವಾರ, ನಿನ್ನ ಮಡದಿ, ನಿನ್ನ ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಸಹಿತ ಸುಭಿಕ್ಷವಾಗಿರ್ತೀರಿ. ಅದನ್ನು ಹೊರತುಪಡಿಸಿ ಇನ್ನೇನೇ ನಾವು ಅಪೇಕ್ಷೆ ಪಟ್ಟರು, ಪಟ್ಟಂಥ ಅಪೇಕ್ಷೆ ಇವರಿಗೆ ಕೊಟ್ಟು ಕೊನೆಗೊಂದು ದಿವಸ ಅಲ್ಲಿ ಎಲ್ಲರ ಸರಿಸಮಾನತೆ, ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿ ಅಲ್ಲೇ ಹೋಗಬೇಕಾಗತ್ತೆ. ಇದನ್ನು ಬಹಳ ಅರ್ಥಗರ್ಭಿತವಾಗಿ ಗುರುಗಳು ಹೇಳಿದ್ದಾರೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ, ಏನು ಬೇಕೋ ಅದಷ್ಟನ್ನೇ ನೋಡಿ. ತನಗಿವತ್ತು, ನಾಳೆ, ನಾಳಿದ್ದು ಈ 3 ದಿನಗಳ ಬದುಕು, ಈ 3 ದಿನದ ಬದುಕಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರಲಿ. ಹಾಗೆ ಪರಿವಾರದಲ್ಲಿ ಒಟ್ಟು ಸಂಸಾರ ಇರಲಿ. ಒಟ್ಟು ಕುಟುಂಬದಲ್ಲಿ ನಾವು ಕಲ್ತ್ಕೋಬೇಕಾದ್ದು, ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಈ ವಿಚಾರವನ್ನು ತಿಳ್ಕೊಳ್ಳಿ. ಇಲ್ಲಿ ತಾರತಮ್ಯ ಬೇಡ, ಕಿತ್ತಾಟ ಬೇಡ. 1 ದಿವಸದ ಮಟ್ಟಿಗೆ ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಗಳು ಸ್ನೇಹವನ್ನು ತೋರಿಸಿ 1 ದಿವಸ ಒಂದು ಊಟನೋ, ಟಿಫನ್ನೋ, ಕಾಫಿನೋ, ಅಥವಾ ರಾತ್ರಿ ನಿಮಗೊಂದು ಎಣ್ಣೆ ಪಾರ್ಟಿನೋ, ಏನೋ ಒಂದಷ್ಟು ಪಾರ್ಟಿ ಅಂತ ಕೊಟ್ಟುಬಿಟ್ರೆ ಅವ್ರನ್ನ ಹೃದಯದಲ್ಲಿಟ್ಕೊಳ್ತೀರಿ. ಎಲ್ಲೇ ದಾರಿಯಲ್ಲಿ ಸಿಕ್ಕಿದ್ರು ಸಹಿತ ಅವ್ನು ಸಲ್ವಾ ಮಾಡಿರ್ತೀರಿ, ಸೆಕೆಂಡ್ ಮಾಡ್ತೀರಿ, ಅವ್ರನ್ನ ಖುಷಿಪಡಿಸ್ತೀರಿ, ನೀವು ಖುಷಿಯಾಗಿದ್ದು ನೋಡ್ತೀರಿ. ಸದಾಕಾಲ ಅನ್ನವನ್ನು ಹಾಕಿ ನಿಮ್ಮ ಈ ದೇಹವನ್ನು ಇಷ್ಟು ದೊಡ್ಡ ದೇಹವನ್ನಾಗಿ ಮಾಡಿ ನಿಮಗೆ ಬೇಕಾದ್ದು ಬೇಡವಾದ್ದು ಸ್ಥಿತಿ ಗತಿಗಳು ಎಲ್ಲವನ್ನು ಸಹಿತ ನಿಮಗೆ ಕೊಟ್ಟಿರ್ತಕ್ಕಂತಹ ತಂದೆ ತಾಯಿ ಬಗ್ಗೆನೋ, ಅಥವಾ ಸದಾಕಾಲ ನಿಮ್ಮ ಜೀವನದಲ್ಲಿ ಸಮಪಾಲಾಗಿ ನಿಂತುಕೊಂಡು ನಿಮ್ಮ ಕಷ್ಟ ಸುಖಕ್ಕೆ ಹೆಗಲು ಕೊಟ್ಟು ಹೆಗಲಲ್ಲಿ ನಿಂತಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿನೋ, ಅಥವಾ ನಿಮ್ಮ ಗರ್ಭದಲ್ಲೇ ಹುಟ್ಟಿರ್ತಕ್ಕಂತಹ ಮಕ್ಕಳು, ಸದಾಕಾಲ ಹಂಬಲಿಸುವಂತಹ ಮಕ್ಕಳನ್ನು ಬಿಟ್ಟು ಮತ್ತೇನೋ ಅದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು. ಹೀಗೆ ವ್ಯಕ್ತಿಗಳ ಮನಸ್ಸಲ್ಲಿ ವಿಭಿನ್ನ ರೀತಿ, ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ಮನಸ್ಥಿತಿ. ಆ ಮನಸ್ಥಿತಿಗಳಲ್ಲಿ ಎಲ್ಲರೂ ನೋವಲ್ಲಿದ್ದೀರಿ. ಆದರೆ ಇದೆಲ್ಲ ನೋವುಗಳನ್ನು ದೂರ ಮಾಡಿಕೊಂಡು ಮನುಷ್ಯನ ಜೀವನದ ಒಂದಿಷ್ಟು ಕಲೆಗಳನ್ನು, ತನ್ನ ಬದುಕಿನ ಸೂಕ್ಷ್ಮತೆಗಳನ್ನು ತಿಳ್ಕೊಂಡ್ರೆ ಖಂಡಿತ ಶ್ರೇಯಸ್ ಎಂಬತಕ್ಕಂಥದ್ದು, ಯಶಸ್ಸು ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅದು ಗುರುವಿನ ಮಾರ್ಗದರ್ಶನ. ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದೇ ಇದೆ, ಗುರುಜಿಯವರ ಸಾರಥ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಂಥದ್ದು ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಆಹ್ವಾನಿಸೋದಕ್ಕೆ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವಧೂತ ಕಾಳೇಶ್ವರ ಮಠದ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ಹಾಗೂ ಡಾಕ್ಟರ್ ಮಹಂತೇಶ್ ಶಾಸ್ತ್ರಿಗಳು ಹಾಗೂ ಪ್ರಜಾವಾಣಿ ರಿಪೋರ್ಟರ್ ಆದಂಥ ಶ್ರೀ ರವಿ ಹುಲ್ಕಂದ್ ಅವರು. ತಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಿದ್ವಿ, ಗುರುವಿನ ಅನುಗ್ರಹ ಪಡಿತಿದ್ವಿ, ಗುರುವಿನ ಮಾರ್ಗದರ್ಶನವನ್ನು ತಿಳ್ಕೊಳ್ತಾ ಇದ್ವಿ. ಹಾಗೆ ಗುರುವಿನ ಪದದಲ್ಲಿರ್ತಕ್ಕಂಥ ಅರ್ಥ, ಅದರಲ್ಲಿ ಅವಧೂತ ಚಿಂತಾಮಣಿಯಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರ ಬಗ್ಗೆನೇ ನಮ್ಮ ಚಿಂತನೆ ಇತ್ತು. ಅಂಥದ್ರಲ್ಲಿ ಮತ್ತೊಂದು ಪ್ರಾಂತ್ಯದ ಅವಧೂತರು ಇಲ್ಲಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ ಗುರುಗಳೇ. ಆಗಲಿ ಭಗವತಿ
ಬಹುಶಃ ಈ ಆಸ್ಥಾನ ಎಷ್ಟು ಪುಣ್ಯವೋ, ಈ ದೇಹ ಎಷ್ಟು ಪುಣ್ಯವೋ ಅದೇ ನನಗೆ ಗೊತ್ತಿಲ್ಲ. ನಾನು ಒಂದೊಂದು ಸತಿ ನೆನೆಸ್ಕೊಳ್ತಾ ಇರ್ತೇನೆ, ಯಾರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಯಾರು ಏನು ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ, ಆದರೆ ಈ ಆಸ್ಥಾನದಲ್ಲಿ ನನಗೆ ಸಿಗ್ತಿರ್ತಕ್ಕಂಥ ಒಂದು ಸ್ಥಾನಮಾನ, ಮತ್ತು ಇಲ್ಲಿ ಸದಾಕಾಲ ಗುರುಗಳು, ಸಾಧುಸಂತರು, ಸ್ವಾಮಿಗಳು ಇವರೆಲ್ಲರೂ ಸಹಿತ ಬಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕಾಯಕ ಇದೆಯಲ್ಲ, ಅದು ಬಹುಶಃ ಭಗವಂತ ನನಗೆ ಕೊಟ್ಟಂಥ ಸೌಭಾಗ್ಯ. ಭಗವತಿ ಶ್ರೀ ರಾಜರಾಜೇಶ್ವರಿ ಒಳ್ಳೆಯದಾಗಲಿ. ಗುರುಳೆ, ಎಲ್ಲಿ ತಾವು ಕಾರ್ಯಕ್ರಮ ಇದು ಮಾತಾಡಿ ಗುರುಳೆ. ಪ್ರಥಮದಲ್ಲಿ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವಧೂತ ಗಾಳೇಶ್ವರ ಮಠ ತೊಂಡಿಕಟ್ಟಿಯಲ್ಲಿ ನಮ್ಮ ಪರಮ ಗುರುಗಳ 75ನೆಯ ಪುಣ್ಯಾರಾಧನೆ ಹಾಗೂ ಗುರುಗಳ 80ನೆಯ ಹುಟ್ಟುಹಬ್ಬದ ಸಹಸ್ರಚಂದ್ರ ದರ್ಶನಕ್ಕೆ ಗುರುಗಳಿಗೆ ಡಾಕ್ಟರ್ ಆನಂದ್ ಮಹರ್ಷಿ ಗುರುಜಿಯವರನ್ನು ನಾವು ಈಗಾಗಲೇ ಉತ್ತರ ಕರ್ನಾಟಕ ಪ್ರಾಂತದಲ್ಲಿ ಅನೇಕ ಬಾರಿ ಆಹ್ವಾನಿಸಿಕೊಂಡಿದ್ದೇವೆ, ಅವರ ದರ್ಶನಾಶೀರ್ವಾದ ಪಡೆದಿದ್ದೇವೆ. ನಮ್ಮ ಭಕ್ತರ ಅಭಿಲಾಷದ ಮೇರೆಗೆ ಗುರುಗಳನ್ನು ಮತ್ತೆ ಮತ್ತೆ ಉತ್ತರ ಕರ್ನಾಟಕದ ಪ್ರಾಂತಕ್ಕೆ ಆಹ್ವಾನಿಸಿಕೊಳ್ಳಬೇಕನ್ನುವಂತಹ ಸದಿಚ್ಛೆಯ ಮೇರೆಗೆ ಸದ್ಗುರುನಾಥನ ಒಂದು ಕೃಪೆ ಯಾವತ್ತೂ ಇರಬೇಕೆಂದು, ಜೊತೆಗೆ ನಮಗೆಲ್ಲರಿಗೂ ಕೂಡ ತುಂಬ ಹರ್ಷದಾಯಕವಾದಂತಹ ಗುರುಗಳಿಗೆ ದೊರೆತಂತಹ ವಿಶೇಷವಾದಂತಹ ಒಂದು ಸದಸ್ಯತ್ವ ನಮ್ಮ ಕರ್ನಾಟಕ ಪ್ರಾಂತದಲ್ಲಿ ಮಹರ್ಷಿ ಆನಂದ್ ಗುರುಜಿಯವರು ದೊರೆತಂಥದ್ದು ಬಹಳ ಧಾರ್ಮಿಕ ದತ್ತಿ ಇಲಾಖೆಯಿಂದ ದೊರೆತಂಥ ಆ ಒಂದು ಪ್ರಶಸ್ತಿಗೋಸ್ಕರವಾಗಿ ನಾವು ಅವರಿಗೆ ಗೌರವಿಸ್ತಾ, ಇದೇ ಬರುವ 28/12/2019 ಶನಿವಾರ ದಿನದಂದು ಸದ್ಗುರುಗಳು ಶ್ರೀ ಅವಧೂತ ಗಾಳೇಶ್ವರ ಮಹಾಮಠಕ್ಕೆ ಆಗಮಿಸ್ತಾ ಇರುವುದಕ್ಕೆ ಅವರಿಗೆ ಅಭಿನಂದನೆಯ ಮುಖಾಂತರವಾಗಿ ಅವರನ್ನು ಆಮಂತ್ರಿಸಿಕೊಳ್ಳಲು ಬಂದಂತಹ ಒಂದು ಸದೈವ, ಇವತ್ತು ಅವಧೂತರ ಬಗ್ಗೆ ಅನೇಕ ಚಿಂತನೆಗಳನ್ನು ಹೇಳಿದಂತಹ ಶ್ರೀಗಳು ಅವಧೂತ ಗಾಳೇಶ್ವರ ಮಠಕ್ಕೆ ಆಗಮಿಸ್ತಿದ್ದಾರೆ. ನಮ್ಮೆಲ್ಲ ಭಕ್ತರವೃಂದದ ವತಿಯಿಂದ ಅವರಿಗೆ ಅಭಿನಂದನಾಪೂರ್ವಕವಾದಂತಹ ಆಮಂತ್ರವನ್ನು ಕೊಡ್ತಾ ಇದ್ದೇವೆ. ತುಂಬ ಸಂತೋಷ ಗುರುಳೆ, ತುಂಬ ಸಂತೋಷ. ಈ ಒಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ, ಅವಧೂತ ಪರಂಪರೆ ಇರತಕ್ಕಂಥ ಈ ಆಸ್ಥಾನಕ್ಕೆ ಬರೋದು ನನ್ನ ಪೂರ್ವಜನ್ಮದ ಪುಣ್ಯ. ನಾನು ಬಂದರೆ ನನ್ನ ಹಿಂದೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ, ಜೊತೆಗೆ ಇವರೆಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಸಹಿತ ಒಂದು ಸುಂದರವಾದಂತಹ ಆ ಒಂದು ಪ್ರಾಂತ್ಯವನ್ನು, ಗುರುವಿನ ಕಟಾಕ್ಷವನ್ನು, ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ಯಾವುದಯ್ಯ ಅಂತ ದಾಸರು ಹೇಳಿದ್ದಾರೆ. ಆ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಅನುಗ್ರಹ ಪಡಿಬೇಕಾದ್ರೆ ಈ ಪ್ರಕಾರವಾಗಿ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಗುರುವಿನ ಸಂಕುಲನ, ವಿಶೇಷವಾಗಿರ್ತಕ್ಕಂಥ ಅವಧೂತ ಪರಂಪರೆ, ಇಂತಹ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದೇ ಆ ವೈಕುಂಠಕ್ಕೆ ದಾರಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ ಗುರುಳೆ, ಖಂಡಿತ ಬರ್ತೇನೆ ಮಹಂತೇಶ್. ಒಳ್ಳೆಯದಾಗಲಿ, ದೇವ್ರ ಕಾಪಾಡಲಿ. ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇದೇ ತಿಂಗಳ 28ನೇ ತಾರೀಕು ಗುರುಜಿಯವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗಾಳೇಶ್ವರ ಮಹಾಮಠಕ್ಕೆ ಆಗಮಿಸುತ್ತಿದ್ದಾರೆ. ಶ್ರೀ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳ 75ನೇ ಪುಣ್ಯಾರಾಧನೆ ಹಾಗೂ ಶ್ರೀ ಪುಂಡಲೀಕ ಮಹಾರಾಜರ ಸಹಸ್ರ ಚಂದನ ದರ್ಶನ, 80ನೇ ಹುಟ್ಟುಹಬ್ಬ, ಈ ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಬರ್ತಿದ್ದಾರೆ. ತಾವು ಕೂಡ ಬನ್ನಿ, ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತು ರಾಶಿಫಲ ಹೇಗಿದೆ ಹಾಗೂ ಒಂದು ವಿಶೇಷವಾದ ವನಸಿರಿ ಬಗ್ಗೆಯೋ ಅಥವಾ ಗ್ರಹಣದ ಬಗ್ಗೆಯೋ ತಿಳ್ಕೊಳ್ಳೋದು ಸಾಕಷ್ಟಿದೆ, ಸಮಯ ಎಷ್ಟಿದ್ರೂ ಕಮ್ಮಿ ಅನಿಸುತ್ತೆ. ಹಾಗಾಗಿ ಗುರುಜಿಯವರನ್ನ ಕೇಳೇ ಬಿಡೋಣ, ಪಂಚಾಂಗದಲ್ಲಿ ಏನಿದೆ ಅಂತ. ಗುರುಜಿ. ಖಂಡಿತ. ಭಗವತಿ ಶ್ರೀ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಲಾ ತ್ರಿಪುರ ಸುಂದರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಶುಕ್ಲಾಂಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತ ಉಪಾಸ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಶ್ರೀ ವಿಕಾರಿರಾಮ ಸಂವತ್ಸರಿ ದಕ್ಷಿಣಾಯನೆ ಹಿಮಂತರುತೋ ಮಾರ್ಗಶಿರ ಮಾಸ ಕೃಷ್ಣಪಕ್ಷ 19/12/2019 ಗುರುವಾರ ಅಷ್ಟಮಿ ಉತ್ತರ ನಕ್ಷತ್ರ. ಗುರುವಾರ ಅಷ್ಟಮಿ ಇರತಕ್ಕಂಥದ್ದು, ಉತ್ತರ ನಕ್ಷತ್ರ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಆದರೂ ಹೊರಗಡೆ ಇವತ್ತು ಬಹಳ ತಂಪಿನ ವಾತಾವರಣ ಇದೆ. ತಂಪಿನ ವಾತಾವರಣ ಇರೋದರಿಂದ ಸಾಕಷ್ಟು ಈಗಾಗಲೇ ಸಂಭವಿಸುವಂತಹ, ಹತ್ತಿರದಲ್ಲೇ ಕಾಣುವಂತಹ ಗ್ರಹಣ ಪ್ರಕ್ರಿಯೆಯೋ ಅಥವಾ ಈ ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ವೈಪರೀತ್ಯವೋ ಸಾಕಷ್ಟು ಜನ ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಅಂದರೆ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಅಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆರೋಗ್ಯವನ್ನು ಕೆಡುವಂತಹದ್ದು ಅಂತಹ ಒಂದು ತಂಪಾದಂಥ ಗಾಳಿ ಎದುರಾಗ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ಬಹಳಷ್ಟು ಗದಾ ಪ್ರಹಾರ ಆಗ್ತಿದೆ. ಅದರಲ್ಲೂ ವಯಸ್ಸಲ್ಲಿರ್ತಕ್ಕಂಥವರೇ ಇಷ್ಟು ಸುಸ್ತಾಗ್ತಾ ಇದ್ದಾರೆ. ಅಂದರೆ ಇನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರ ಗತಿ ಏನು?
ಅದರಿಂದ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ. ಇಂತಹ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಗಳ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ. ಹಾಗೆ ಸಾಧ್ಯವಾದಷ್ಟು ದೇಹವನ್ನು ಉಷ್ಣದಲ್ಲಿಟ್ಟುಕೊಳ್ಬೇಕೇ ವಿನಃ ಶೀತಕ್ಕೆ ಬಿಡಬಾರದು. ಪ್ರತಿಯೊಬ್ಬರು ಕಾಲ್ಚೀಲ ಇರಲಿ, ಕೈಗೆ ಒಂದು ಗ್ಲೌಸ್ ಆಗಲಿ ಅಥವಾ ಕಿವಿಗೆ ಹತ್ತಿ ಆಗಲಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ದೇಹಕ್ಕೆ ಉಷ್ಣ ಆಗುವಂತಹ, ದೇಹ ಉಷ್ಣಕ್ಕೆ ಮಾರ್ಪಡಿಸುವಂತಹ ಆಹಾರ ಪದ್ಧತಿಗಳ ಬಗ್ಗೆ ಚಿಂತನೆ ಮಾಡಿ. ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಸಾಧ್ಯವಾದಷ್ಟು ಮಕ್ಕಳ ಥರ ಜೋಪಾನ ಮಾಡಿ. ಯಾಕೆಂದರೆ ಸಣ್ಣ ವ್ಯತ್ಯಾಸ ಆದರೂ ಅದು ಬೇರೊಂದು ಥರ ಸಮಸ್ಯೆ ತೆರೆಕೊಳ್ಳುತ್ತೆ. ಹೊರಗೆ ಬೀಸ್ತಿರ್ತಕ್ಕಂತಹ ತಂಪಾದಂತಹ ಗಾಳಿ ಪ್ರತಿಯೊಬ್ಬರ